ವಿಶ್ವಕ್ಕೆ ಕೊರೋನಾ ಆವರಿಸಿದೆ ಕೊರೋನಾ ಜನರ ಲೆಕ್ಕಾಚಾರವನ್ನೆಲ್ಲ ಬುಡಮೇಲು ಮಾಡಿದೆ ಈ ನಡುವೆ ಕೊನೆಯದಾಗಿ ಉಳ್ಕೊಂಡದ್ದು ಮರಳಿ ಮಣ್ಣಿಗೆ ಅನ್ನುವಂಥದ್ದು ಆ ಕಾನ್ಸೆಪ್ಟ್ಗೆ ಉಡುಪಿಯ ನಿಟ್ಟೂರು ಪ್ರೌಢಶಾಲೆ ಮುಂದಾಗಿದೆ ಇಲ್ಲಿನ ನಮ್ಮ ಪಬ್ಲಿಕ್ ಹೀರೋ ಮುರಳಿ ಕಡೆಕಾರ ಅವರ ನೇತೃತ್ವದಲ್ಲಿ ನಿಟ್ಟೂರು ಮತ್ತು ಅದರ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲ ಹಡಿಲು ಕೃಷಿ ಭೂಮಿ ಇದೆ ಇಲ್ಲೆಲ್ಲ ಕೃಷಿ ಮಾಡಬೇಕು ಅಂತೇಳಿ ಒಂದು ಪಣ ತೊಡ್ತಾರೆ ಸುಮಾರು ನೂರು ಎಕರೆಯಷ್ಟು ರೈತರು ಮುಂದೆ ಬರ್ತಾರೆ ಯಾರೆಲ್ಲ ನಮಗೆ ಆರ್ಥಿಕವಾಗಿ ನಮ್ಮಿಂದ ಸಾಧ್ಯವಿಲ್ಲ ನಮ್ಮ ಜೊತೆ ಜನ ಬೆಂಬಲ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನೂ ಕೂಡ ಮನವೊಲಿಸಿ ಅವರ ಗದ್ದೆಗಳಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಸುತ್ತಮುತ್ತಲಿನ ಎಲ್ಲ ಯುವಕರು ಸೇರಿ ಒಂದು ಕೃಷಿ ಮಾಡುವ ಒಂದು ಯೋಜನೆಗೆ ಕೈ ಹಾಕಿದ್ದಾರೆ ಈಗಾಗಲೇ ಭೂಮಿಯನ್ನು ಗೊಳಿಸಿ ಅದನ್ನು ಉಳುಮೆ ಮಾಡಿ ಆ ನಂತರ ಈಗ ಬಿತ್ತನೆ ಮಾಡುವಂಥ ಕೆಲಸಗಳು ಆಗಿದೆ ಇವತ್ತು ನಾಟಿ ನಾ ಕೆಲಸ ಸುತ್ತಮುತ್ತಲಿನ ನೂರಾರು ಜನ ಬಂದು ಈ ನಾಟಿ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ನಾವು ನೋಡ್ಬೋದಲ್ಲಿ ಸುಮಾರು ಇದೇ ವ್ಯಾಪ್ತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಎಕರೆಯಲ್ಲಿ ಕೃಷಿ ಬೇಸಾಯವನ್ನು ಮಾಡಲಾಗ್ತಾ ಇದೆ ಇವತ್ತು ಬೆಳಗಿನಿಂದಲೇ ಜನ ತೊಡಗಿಸಿಕೊಂಡಿದ್ದಾರೆ ಇದರಲ್ಲಿ ಸಾರ್ವಜನಿಕರು ತೊಡಗಿಸಿಕೊಳ್ಳುವ ಜೊತೆಗೆ ಸುತ್ತಮುತ್ತಲಿನ ಕೃಷಿಕ ಕುಟುಂಬ ಇದೆ ಯಾರೆಲ್ಲ ಕೃಷಿಯಿಂದ ದೂರ ಆಗಿದ್ದಾರೆ ಅವರು ಕೂಡ ಮತ್ತೆ ಈ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಕೊರೋನಾ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಕೂಡ ಕುಸಿದಿರುವಂಥದ್ದು ಹಾಗಾಗಿ ಯಾರಿಗೆಲ್ಲ ಕೃಷಿ ಭೂಮಿ ಇದೆ ಗದ್ದೆ ಇದೆ ಇವರು ಮತ್ತೆ ತಮ್ಮ ಹಡಿಲು ಬಿದ್ದ ಗದ್ದೆಯಲ್ಲಿ ಕೃಷಿ ಮಾಡಲಿಕ್ಕೆ ಬೇಸಾಯ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಎಷ್ಟೋ ಮಂದಿ ಮುಂಬೈಯಲ್ಲಿದ್ದರು ವಿದೇಶದಲ್ಲಿದ್ದರು ಬೆಂಗಳೂರಲ್ಲಿದ್ದರು ಈಗೆಲ್ಲ ಹೆಚ್ಚಿನವರು ಊರಿಗೆ ಬಂದಿದ್ದಾರೆ ಇನ್ನು ಮುಂದಿನ ದಿವಸ ಯೋಚನೆ ಮಾಡಿದಾಗ ನಾನು ಅದನ್ನೇ ಹೇಳ್ತಾ ಇದ್ದೆ ಕೊರೋನಾದ ನಂತರ ಮೊದಲ ನಮ್ಮ ಬದುಕು ಒಂದು ಬೇರೆ ಕೊರೋನಾದ ನಂತರದ ನಮ್ಮ ಬದುಕಿನ ರೀತಿಯೇ ರಿವಾಜುಗಳೇ ಬೇರೆ ಆಗ್ತದೆ ಅದಕ್ಕೆ ನಾವು ಅನಿವಾರ್ಯವಾಗಿ ಹೊಂದಿಕೊಳ್ಳಲೇಬೇಕು ನಾವು ಕೊರೋನಾವನ್ನು ದೂರಿ ಪ್ರಯೋಜನ ಇಲ್ಲ ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟಬೇಕಾದ್ದು ಒಬ್ಬ ಬುದ್ಧಿವಂತನ ಸಂಲಕ್ಷಣ ಈ ಹಿನ್ನೆಲೆಯಲ್ಲಿ ಮತ್ತೆ ಒಂದು ದೊಡ್ಡ ಸಂದೇಶ ನಾವು ಕಳ್ಳತನ ಮಾರಬಾರದು ನಾವು ಸ್ವಂತ ಪರಿಶ್ರಮ ಪಟ್ಟು ಯಾವ ಉದ್ಯೋಗವೂ ಅಡ್ಡಿಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡಿದರೆ ನಮಗೆ ಖಂಡಿತಕ್ಕೂ ವಂಚನೆ ಇಲ್ಲ ಆರ್ಥಿಕವಾಗಿ ಮೊಸಾಗುವುದಿಲ್ಲ ಇದು ಬಹಳ ಮುಖ್ಯ ಸಂದೇಶ ನಮಗೆ ಯಾವುದೋ ವೈಟ್ ಜಾಬ್ ಕಾಲರ್ ವೈಟ್ ಕಾಲರ್ ಜಾಬೇ ಬೇಕು ಎಂಬಂತಹ ಒಂದು ಪೂರ್ವಾಗ್ರಹವನ್ನು ನಾವು ಬಿಟ್ಟು ನಾವು ಪರಿಶ್ರಮ ಮಾಡಿದರೆ ಭೂಮಿ ತಾಯಿ ಕೂಡ ನಮಗೆ ಬೇಕಷ್ಟು ಫಸಲನ್ನು ಕೊಡ್ತಾಳೆ ಧಾನ್ಯವನ್ನು ಕೊಡ್ತಾಳೆ ಭತ್ತವನ್ನು ಕೊಡ್ತಾಳೆ ನಾವು ಪರಿಶ್ರಮ ಪಡಬೇಕು ಈಗ ಎಷ್ಟೋ ಮಂದಿ ಅವರ ಸ್ವಂತ ಗದ್ದೆ ಇದೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಹಡಿಲು ಬಿದ್ದಿದ್ದಾರೆ ಈಗ ಮುಂದೆ ಊರಿಗೆ ಬಂದು ಇದರಲ್ಲಿ ಆಧುನಿಕ ಪದ್ಧತಿಯಲ್ಲಿ ಅವರು ಕೃಷಿಯನ್ನು ಮಾಡಿದರೆ ಇಲ್ಲಿ ಒಬ್ಬರು ಕೃಷಿಕರು ಹೇಳಿದರು ನನಗೆ ಒಂದು ಎಕ್ರೆಯಲ್ಲಿ ನಾನು ಲಕ್ಷಾಂತರ ರೂಪಾಯಿ ಉತ್ಪತ್ತಿಯನ್ನು ಮಾಡ್ತೇನೆ ಹೇಳಿ ಆ ರೀತಿ ನಮ್ಮ ವಿದ್ಯಾವಂತ ವಿದ್ಯಾರ್ಥಿಗಳು ವ್ಯಕ್ತಿಗಳು ಆಧುನಿಕ ಕೃಷಿ ಪದ್ಧತಿಯನ್ನು ಅಧ್ಯಯನ ಮಾಡಿ ತಮ್ಮ ತಮ್ಮ ಗದ್ದೆಯಲ್ಲಿ ಅದನ್ನು ಅಳವಡಿಸಿದರೆ ಅವರಿಗೆ ಉದ್ಯೋಗಕ್ಕೆ ತೊಂದರೆ ಇಲ್ಲ ಸೊ ಕೃಷಿಯನ್ನೇ ಒಂದು ಪ್ರಧಾನ ಉದ್ಯೋಗ ಅಂತ ಮಾಡಿಕೊಂಡ್ರೆ ಅದರಲ್ಲಿ ನೂರಲ್ಲಿ ಒಂದು ಹತ್ತು ಶೇಕಡ ಮಾಡಿದುಕೊಂಡರೂ ಕೂಡ ಇದನ್ನು ಎಟ್ಲೀಸ್ಟ್ ನಮ್ಮ ಪರಿಸರಕ್ಕೆ ನಾವು ಕೊಟ್ಟೊಂದು ದೊಡ್ಡ ಸಂದೇಶ ಇದರ ಜೊತೆಗೆ ನೆಟ್ಟೂರು ಪ್ರೌಢಶಾಲೆಯ ಮಕ್ಕಳು ಶಿಕ್ಷಕರು ಎಲ್ಲರೂ ಕೂಡ ಈ ಚಟುವಟಿಕೆಯಲ್ಲಿ ನಾವು ನೋಡಬಹುದು ಎಂಟರಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳನ್ನು ಕೂಡ ಈ ನಾಟಿ ಕಾರ್ಯಗಳಲ್ಲಿ ಮತ್ತು ಉಳುಮೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಈ ಕರೋನಾ ಸಮಯದಲ್ಲಿ ನಮಗೆಲ್ಲರಿಗೂ ರಜೆ ಇರೋ ಕಾರಣ ಇಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ತು ಹಾಗೆ ಇಲ್ಲಿ ಬಂದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ತುಂಬಾನೇ ಖುಷಿ ಆಯ್ತು ಎಲ್ಲ ಎಕ್ಸ್ಪೀರಿಯೆನ್ಸ್ ತುಂಬಾನೇ ಇದಾಯಿತು ಕೃಷಿ ನಮಗೆ ಮುಂದಿನ ಪೀಳಿಗೆಗೆ ಮತ್ತು ನಮಗೆ ಎಲ್ಲ ಮುಂದೆ ಬದುಕಬೇಕಾದ್ರೆ ಬೇಕೇ ಅಲ್ವಾ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಹಾಗೆ ಬೇಕು ಕೃಷಿ ಮಾಡಬೇಕು ಈ ಕೊರೊನಾ ಸಂದರ್ಭದಲ್ಲಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ ಇಲ್ಲ ನಮಗೆ ಮಾಡಲಿ ಗೊತ್ತಿಲ್ಲ ಆದರೆ ನೋಡ್ತಿದ್ದು ನಾವೆಲ್ಲ ಮಾಡೋದನ್ನೆಲ್ಲ ನೋಡ್ತಿದ್ವಿ ಇದು ಮಾಡಿ ಗೊತ್ತಿರಲಿಲ್ಲ ಇದೇ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ಅಷ್ಟೇ ಈ ನೆಟ್ಟೂರು ಶಾಲೆಯವರು ಈ ಥರದ ಒಂದು ಇನಿಷಿಯೇಟಿವ್ ತಗೊಳ್ಳೋದ್ರಿಂದಾಗಿ ಸುತ್ತಮುತ್ತ ಯಾವುದೆಲ್ಲ ಹಡಿಲು ಬುದ್ಧ ಗದ್ದೆಗಳಿವೆ ಈ ಗದ್ದೆಗಳಲ್ಲೂ ಕೂಡ ಸ್ವಯಂ ಪ್ರೇರಿತವಾಗಿ ಜನರೇ ಕೃಷಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸುಮಾರು ಐವತ್ತರಿಂದ ನೂರು ಎಕರೆಯಷ್ಟು ಈ ಭಾಗದಲ್ಲಿ ಯಾವುದೇ ಬೇಸಾಯ ಚಟುವಟಿಕೆಗಳನ್ನು ಮಾಡ್ತಾ ಇರಲಿಲ್ಲ ಎಲ್ಲವನ್ನು ಕೂಡ ಹಡಿಲು ಅಂದರೆ ಬಂಜರು ಭೂಮಿಗಳಾಗಿ ಬಿಟ್ಟಿದ್ದರು ಆದರೆ ಈ ಬಾರಿ ಏನೇ ಆದರೂ ಕೂಡ ಮತ್ತೆ ಬೇಸಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ನೂರಕ್ಕಿಂತಲೂ ಹೆಚ್ಚು ಎಕರೆಯಲ್ಲಿ ಈ ಬಾರಿ ಕೃಷಿ ಮಾಡಲಾಗ್ತಾ ಇದೆ ಹಾಗಾಗಿ ಕೊರೋನಾ ಮಹಾಮಾರಿ ಎಷ್ಟೇ ದೊಡ್ಡ ಆಘಾತವನ್ನು ಕೊಟ್ಟರೂ ಕೂಡ ರೈತರು ಬೇಸಾಯಗಾರರು ಅದಕ್ಕೆ ಸಡ್ಡು ಹೊಡಿಲಿಕ್ಕೆ ಮುಂದಾಗಿದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ